ಹಾಯ್ ಸ್ನೇಹಿತರೆ, ಕಡ್ಡ್ಯ ಕಿಚನ್ಗೆ ಸ್ವಾಗತ. ನಾನು ಸ್ಮಿತಾ ಕಡ್ಡ್ಯ. ನೋಡಿ, ಇವತ್ತು ನಮ್ಮ ಕೈತೋಟಕ್ಕೆ ಬಂದಿದ್ದೀನಿ. ಇದು ಅರಶಿನದ ಎಲೆ. ಈ ಎಲೆಯನ್ನು ಯೂಸ್ ಮಾಡಿಕೊಂಡು ನಾನಿವತ್ತು ಕಡುಬು ಮಾಡ್ತಾ ಇದ್ದೀನಿ. ಇವತ್ತು ನಾಗರ ಪಂಚಮಿ, ಆದ್ದರಿಂದ ನಮ್ಮೂರಲ್ಲೆಲ್ಲ ಈ ಅರಶಿನ ಎಲೆಯಿಂದ ಕಡುಬು ಮಾಡೋದು ವಾಡಿಕೆ. ಇದೊಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾ ಇದ್ದೀನಿ. ಅರಶಿನದ ಎಲೆ ಅಂತ ಹೇಗೆ ಪತ್ತೆ ಹಚ್ಚುತ್ತಂದರೆ, ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ಕಿವುಚಿದಾಗ ನಮಗೆ ಅರಶಿನದ ಸ್ಮೆಲ್ ಬರುತ್ತೆ. ನೋಡಿ, ಇವಾಗ ಎಲೆಯನ್ನು ಕೊಯ್ದುಕೊಳ್ಳೋಣ. ನೋಡಿ, ಈ ರೀತಿ ಎಲೆಯನ್ನು ಕೊಯ್ದುಕೊಳ್ಳೋಣ. ಅರಶಿನ ಎಲೆ ಕಡುಬು ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳು, ನೋಡಿ, ಅರಶಿನ ಎಲೆ ತಗೊಂಡಿದ್ದೀನಿ. ಇದು ದಪ್ಪಾಕಿ ಒಂದು 4 ಗಂಟೆಗಳ ಟೈಮು ನೆನೆ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೆಲ್ಲ, ತೆಂಗಿನ ತುರಿ. ಇವಾಗ ನೆನೆಸಿಟ್ಟಂಥ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನೀರು ಹಾಕದೆ ರುಬ್ಕೊಳ್ಳೋಣ. ನೋಡಿ, ಇವಾಗ ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡು ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಹಾಕೋದರಿಂದ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತು ಕಡುಬು ತುಂಬಾ ಮೃದುವಾಗಿ ಬರುತ್ತೆ. ನೋಡಿ, ಇವಾಗ ಈ ಹದಕ್ಕೆ ರುಬ್ಕೊಂಡಿದ್ದೀನಿ. ಇದನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ. ಅರಶಿನದ ಎಲೆಯನ್ನು ವಾಶ್ ಮಾಡಿಕೊಂಡು ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಇದರ ಮೇಲೆ ಹಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ತಗೊಂಡು ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ತೆಳ್ಳಗೆ ಹಾಕ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಇದರ ಮೇಲೆ ಇವಾಗ ತೆಂಗಿನ ತುರಿ ಹಾಕೋತಿದ್ದೀನಿ. ಇದನ್ನು ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನು ಇದ್ರ ಮೇಲೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಳ್ಳೋಣ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಬೇಕಾದ್ರೂ ಮಾಡ್ಕೋಬಹುದು, ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನಿನ್ನು ಹಬೆಯಲ್ಲಿ ಬೇಯಿಸಕ್ಕೆ ಇಡಕ್ಕಿದೆ. ನೋಡಿ, ಈ ರೀತಿ ನೋಡಿ, ಇವಾಗ ಎಲ್ಲವನ್ನು ಈ ರೀತಿ ಮಾಡಿ ಇವಾಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಇಟ್ಕೊಳ್ತಿದ್ದೀನಿ. ಮುಚ್ಚಲ ಮುಚ್ಚಿ ಒಂದು 1/2 ಗಂಟೆ ಕಾಲ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ 1/2 ಗಂಟೆ ಆಗಿದೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇದು ತುಂಬ ಘಮ ಘಮ ಸ್ಮೆಲ್ ಬರ್ತಾ ಇದೆ ಅರಶಿನ ಎಲೆಯದ್ದು. ಬಿಸಿ ಬಿಸಿ ಅರಶಿನ ಎಲೆಯ ಕಡುಬು ರೆಡಿ ಆಗಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಇದು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದ.